Hi everyone, ee video dalli mandibular lateral incisor na curve madodun nodana. Firstly block alli midline draw madittukondidini, adadmele crown length 9.5 mm, ange root length 14 mm anna mark madittukondidini. Idadmele crown anna equal third agi divide madbeku, incisal middle ಮತ್ತೆ ಸರ್ವೈಕಲ್ ಥರ್ಡ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ಮೀಸಿಯೋ ಡಿಸ್ಟಲ್ ಡಯಾಮೀಟರ್ ಆಫ್ ಕ್ರೌನ್ ಅಟ್ ಸರ್ವಿಕ್ಸ್ 4 mm, ಮೀಸಿಯೋಡಿಸ್ಟಲ್ ಡಯಾಮೀಟರ್ ಆಫ್ ಕ್ರೌನ್ ಕಾಂಟ್ಯಾಕ್ಟ್ ಏರಿಯಾನಲ್ಲಿ 5.5 mm ಅನ್ನು ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಟ್ರೋಪೋಜಾಯ್ಡಲ್ ಶೇಪ್ ಬರೋ ಹಾಗೆ ಲೈನ್ನ ಡ್ರಾ ಮಾಡ್ಕೋಬೇಕು. ಅದೇ ಥರ ಲಿಂಗ್ಯುವಲ್ ಸೈಡಲ್ಲೂ ಮಾರ್ಕ್ ಮಾಡಿಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಟ್ರೋಪೋಜಾಯ್ಡಲ್ ಶೇಪ್ ಸಿಕ್ಕಿದಾದ್ಮೇಲೆ ಎಕ್ಸಸ್ ಪಾರ್ಟನ್ನು ರಿಮೂವ್ ಮಾಡೋಣ. ನೋಡಿ ಎಕ್ಸಸ್ ಪಾರ್ಟ್ ಎಲ್ಲ ರಿಮೂವ್ ಮಾಡಿದಾದ್ಮೇಲೆ ಟ್ರೋಪೋಜಾಯ್ಡಲ್ ಶೇಪ್ ಸಿಕ್ಕಿದೆ. ಇದಾದ್ಮೇಲೆ ಬಕ್ಕೋಲಿಂಗ್ವಲ್ ಡಯಾಮೀಟರ್ ಆಫ್ ಕ್ರೌನ್ ಅಟ್ ಸರ್ವಿಕ್ಸ್ 5.8 ತಗೋಬೇಕು. ಅದೇ ಥರ ಬಕ್ಕೋಲಿಂಗ್ವಲ್ ಡಯಾಮೀಟರ್ ಆಫ್ ಕ್ರೌನ್ ಅಟ್ ಕಾಂಟ್ಯಾಕ್ಟ್ 6.5 ತಗೋಬೇಕು. ಈ ಥರ ಡ್ರಾ ಆದಮೇಲೆ ಎಕ್ಸಸ್ ಪಾರ್ಟನ್ನು ರಿಮೂವ್ ಮಾಡೋಣ. ಅದೇ ಥರ
ಲಿಂಗ್ವಲ್ ಸೈಡಲ್ಲೂ ಎಕ್ಸಸ್ಸನ್ನು ರಿಮೂವ್ ಮಾಡೋಣ. ಎಕ್ಸಸ್ ಎಲ್ಲ ರಿಮೂವ್ ಆದಮೇಲೆ ಕ್ರೌನ್ ಈ ಥರ ಕಾಣುತ್ತೆ. ಇದಾದಮೇಲೆ ರೂಟನ್ನು ಡ್ರಾ ಮಾಡ್ಕೊಳ್ಳೋಣ. ಈ ಥರ ರೂಟಿಗೆ ಡ್ರಾ ಮಾಡ್ಕೊಂಡಾದಮೇಲೆ ಎಕ್ಸಸ್ ಪಾರ್ಟನ್ನು ರಿಮೂವ್ ಮಾಡೋಣ. ಸೊ ಫೈನಲಿ ಎಕ್ಸಸ್ ಪಾರ್ಟ್ ಎಲ್ಲ ರಿಮೂವ್ ಮಾಡಿದಾದಮೇಲೆ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದಾದಮೇಲೆ ರೂಟಲ್ಲಿ ಡೆವಲಪ್ಮೆಂಟಲ್ ಫೋಸಸನ್ನು ಡ್ರಾ ಮಾಡಬೇಕು. ಫೈನಲಿ ನಾವು ಮ್ಯಾಂಡಿಬುಲಾರ್ ಲ್ಯಾಟ್ರಲ್ ಇನ್ಸೈಸರನ್ನು ಕಾರ್ವ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.